ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ರೆಸಿಪಿ ಬಂದ್ಬಿಟ್ಟು ಮಟನ್ ಅಲ್ಲಿ ಕೈಮಾ ಮಾಡ್ತಾ ಇದ್ದೀರಿ, ಕೈಮಾ ಉಂಡೆಗಳು. ಏನು ಕೈಮಾ ಉಂಡೆಗಳು ತಾನಪ್ಪ, ಕೈಮಾ ಸಾರು. ಕೈಮಾ ಸಾರು ನಮ್ಮ ರಘು ಇದ್ಕೊಂಡು ನೋಡಿ ರೆಡಿ ಮಾಡ್ತಾವ್ನೆ ಅಲ್ಲಿ ಬಾರ ಅಂತ ಕರೆದೆ. ಇದ್ರು ತಗೊಂಡಂದ್ರೆ ನೀವು ತಗೊಳ್ರಿ, ನಾವು ಮಾಡ್ತಾ ಇರ್ತೀನಿ ಅಂತ ಹೇಳಿದ್ನು. ಕತ್ಲು ಬೇರೆ ಆಗೋಯ್ತು, ರಘು ಅಲ್ಲೇ ಅವನೇ. ಸ್ನೇಹಿತರೆ, ಮಟನ್ ಕೈಮಾ ಸಾಂಬಾರ್ ಮಾಡಕ್ ನಮ್ಮ ನಿತಿನ್ ಅವ್ರ ಫ್ರೆಂಡ್ ಒಬ್ರು ಕೇಳಿದ್ರು, ನಾವು ಕಲ್ಕೊಂತೀರಿ ಅದೊಂದಿನ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ರಘುಗೆ ಹೇಳೋದನ್ನು ಇವತ್ತು ಮಾಡೋಣ ಅಂತ ಹೇಳೋಣೆ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಇದೇ ತರ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಾವು ಕೇಳ್ಕೊಳ್ತಾ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನಮ್ಮ ಸತೀಶ್ ಅವ್ರು ಬಂದವ್ರೆ, ಎರಡು ಮೂರು ವಿಡಿಯೋದಿಂದ ಅವ್ರು ಬರಕ್ ಆಗಿಲ್ಲ, ಮದುವೆ ಆಯ್ತು ಅವ್ರಿಗೆ. ಪಾಪ ಅಲ್ಲ, ನಿಮ್ಗೆ ಗೊತ್ತಿರೋ ಥರನೇ ಎಲ್ಲ ಮದುವೆ ಎಲ್ಲ ಆಯ್ತು. ಇವತ್ತು ಪಾಪ ಬಂದವನೆ, ಏನಾದ್ರು ಮಾತಾಡಿ ಸತೀಶ್ ಅವ್ರೆ. ನೀವೇ ಮದುವೆ ಲೈಫ್ ಹೆಂಗೈತೆ? ಇನ್ನು ನರ್ಕ ವರ್ಷ ಆದ್ಮೇಲೆ ಇನ್ನೊಂದು ಗೊತ್ತಾಗ್ಲಿ, ಇನ್ನೊಂದ್ ಎರಡ್ ಮೂರು ವರ್ಷ ಆಗ್ಲಿ. ಮಗುಗೀಗ ಒಂದ್ ಆದ್ರೆ ಪಾಪ ನರಕ ಯಾತನೆ. ಇದು ಚಿಪ್ಪು ಏನೇಳು, ಡ್ರೈವರ್ ಕಾರ್ ಅಲ್ಲೇ ನಿಲ್ಸಮ್ಮ, ಡ್ರೈವರ್ ಅಲ್ಲೇ ನಿಲ್ಸ ಕಾರು. ಇದು ಅಣ್ಣನ ಇಷ್ಟೊತ್ತು ಕಾಯಿಸ್ಬೇಕು ನೀನು, ಡ್ರೈವರ್ ಡ್ರೈವರ್ ಮಾಡಕ್ ಆಗಲ್ಲ. ಯಾರು ಅಣ್ಣ? ನಾನೇ ಈ ಗುಬ್ ನನ್ ಮಗನ ಅಣ್ಣ. ಸ್ನೇಹಿತರೆ ನೋಡ್ರಿ, ಅವನ್ ಮಕ್ಕ ನೋಡ್ರಿ, ಒಂದ್ ರೂಪಾಯಿ ಬೇಡ ಅವನು ಜುಟ್ಟು. ಇನ್ನ ಚೈಲ್ಡ್ ಅದು, ಹಾಲು ಕುಡಿಯ ಮಗು. ಹೆಂಗ ಗಡ್ಡ ಬರೇ ಜುಟ್ಟ. ಸತೀಶ್ ನಂಗೆ ಫೋನ್ ಮಾಡಿದ್ದೆ. ಏನಂತೆ? ಎಲ್ಲಿದ್ಯಾ ಸತೀಶ, ವಿಡಿಯೋ ಮಾಡ್ತಾ ಇದ್ದೀರಿ ಬಾ ಅಂತ. ನಾನು ಫೋನ್ ಮಾಡಿದ್ದೆ ಅಂತ ಕೇಳಿದ್ವಿ. ಎಲ್ಲಿದೆಯಲ್ಲ ಫೋನ್ ಮಾಡಿ ಹೇಳು. ಆಮೇಲೆ ಇದ್ಕೊಂಡು ಅಪ್ಪಿ ನಾನು ಬರ್ತಾ ಇದ್ದೀರಿ ನಾನು ಚೆನ್ನಾಗಿ ರೇಗಿಸ್ಬಿಡ್ಬೇಕು ಬಂದ್ರೆ ಪಾಪ. ಪಕ್ಕನಾ? ಹ್ಞೂ. ಅಪ್ಪ ಕೈ ನೋವು ಬಂದ್ಬಿಡ್ತಪ್ಪ. ಈಗ ಓವರ್ಸ್ ಕೊಡ್ಕೊ ಕೊಡುದು ಹೌದೇನು ಮಗ? ಸ್ವಲ್ಪ ಓವರ್ ಅವಂದಲ್ಲ ಪ್ರಜ್ವಲ್. ಹೋಣ ವಿಡಿಯೋ ದಿನ ಅಷ್ಟೇ. ಇವತ್ತೇನು ಹೇಳಿ ರೆಸಿಪಿ? ಯಾರೋ ನಮ್ಮ ಒಬ್ರು ಫ್ರೆಂಡು ಸಜೆಷನ್ ಮಾಡವ್ರೆ, ಕೈಮಾ ಉಂಡೆ ಮಾಡ್ರಿ, ರಘುಗೆ ಹೇಳ್ರಿ ಹೆಂಗೆ ಮಾಡೋದು, ನಾವು ಕಲ್ಕೊಳ್ತೀವಿ, ಬರಲ್ಲ ನಮ್ಗಂತ. ಅದಕ್ಕೆ ಪಾಪ ನೆನ್ನೆ ಮಾಡಿದ್ರಲ್ಲ ಬ್ರೋ ನಮ್ಮ ಮನೆಯಲ್ಲಿ ತಿಂದ್ರಲ್ಲ. ರಘು ಅವ್ರ ಅಮ್ಮ ಸೂಪರ್ ಆಗಿ ಮಾಡ್ತಾರಪ್ಪ. ಅಲ್ಲೇ ಕೇಳ್ಕೊಳ್ತಾ ಇದ್ದೆ ಇವಾಗ ಮನೆಯಲ್ಲಿ. ಗುರುವಾರ ಅಲ್ಲ ಸೀದರ್, ನಾಳೆ ಬಾಬಾ ಭಕ್ತ ಅವನು, ಅವ್ನು ತಿನ್ನಲ್ಲ. ತಿಂದು ಮಾಡಾಕಿದ್ರೆ ನಾವು ತಿನ್ಕೋಶ. ಎಣ್ಣೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ, ಈರುಳ್ಳಿ ನಮ್ಮ ಮಾವ ಹೇಳ್ತವ್ರೆ ಹಾಕ್ತಾ ಇದ್ದೀನಿ. ಚಕ್ಕೆ ಲವಂಗ ಮೆಣಸಿ ತಗೊಂಡ್ಬರ್ತೀನಿ. ಲವಂಗ, ಚಕ್ಕೆ, ಮೆಣಸು, ಏ ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಬಪ್ಪ ಫ್ರಿಜ್ಜು. ಈ ಥರ ಏನಿರಲಿಲ್ಲ, ಈ ಥರ ಇದನ್ನು ರೆಡಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಇದಾಯ್ತು. ಇಸ್ಕೊಂಡು ಕೂಡ್ 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 ಕೂಡ್ಕೊ, ಜಲ್ದಿ ಇಟ್ಕೊ.
ಸ್ನೇಹಿತರೆ ಇದ್ರಲ್ಲಿ ಸಬ್ಬಕ್ಕಿ ಕೊತ್ತಂಬರಿ ಎರಡು ಇದೆ ತಿಪ್ಪ ಪುದೀನ ಹಾಕ್ತಾ ಇದ್ದೀನಿ ಪುದೀನ ಅದು ಪುದೀನ ನಿನ್ ಮಕ್ಕನೇ ಕಾಣಿಸ್ತಿಲ್ಲ ಅಲ್ಲಿ ಫೋಟೋಲಿ ಹಿಡಿತಾರೆ ಪಕ್ಕದಲ್ಲಿ ನೋಡಿ ಅಲ್ಲಿ ಬೆಳ್ಳಿಕಿರೋ ಹೊಡೆದಿರಿ ಅವ್ ನೋಡಿ ಎಷ್ಟು ಬೆಳ್ಳಕ್ ಕಾಣಿಸ್ತಾರೆ ಬೆಳ್ಳಕ್ಕಿರೋ ಬೆಳ್ಳಕ್ ಕಾಣಿಸ್ತಾರೆ ಇಲ್ಲಿ ಫಸ್ಟ್ ಟೋಪಿ ತೆಗೆ ಮತ್ತೆ ಆದ್ರೂ ಕಾಣಿಸ್ಲಿ ಸ್ನೇಹಿತರೆ ಮಸಾಲೆ ಆಗಿದೆ ಇವಾಗ ಇದನ್ನ ಇವಾಗ ರುಬ್ಕೊಬೇಕು ಈ ರುಬ್ಕೊಂಡ ಮೇಲೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ಟಾಟಾ ಬಾಬಾ ಎತ್ಕೊಂಡು ಸ್ನೇಹಿತರೆ ಕೈಮ ಒಡೆಯಕ್ ಟೈಮ್ ಇಲ್ಲ ಇಲ್ಲಿ ಯಾರು ನಂಬ್ಕೊಂಡ್ರೆ ನನಗೆ ಏನೇ ಹೆಲ್ಪ್ ಮಾಡಲ್ಲ ಎಲ್ಲ ನಾನೇ ಮಾಡ್ಬೇಕು ಸುಮ್ನೆ ನೋಡಿ ಮಕ್ಕ ಮಕ್ಕ ತೋರಿಸ್ತೀನಿ ಕ್ಯಾಮ್ರಾ ಬರೀ ನೋಡ್ತಾರೆ ಟೇಸ್ಟ್ ಮಾಡ್ತಾರೆ ಚೆನ್ನಾಗಿದೆ ಅಂತಾರೆ ನಾನೇ ಬಾಧೆ ಬಿಡ್ಬೇಕು ಇವ್ರು ನಮ್ಮ ಮಾವನ ಕೈನ ಕೊಟ್ಟರೆ ಫುಲ್ ಎಲ್ಲ ಬಟ್ಟೆ ಬಿಚ್ಚಕ್ಕೆ ಬರೀ ಕೈ ಮಾಡಿಯ ಕುತ್ಕೊಂತಾರೆ ಅದೇ ಎರಡು ಅವರ್ ಮಾಡ್ತಾರೆ ಹಿಂಗೆ ಲೋಟ 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 ಅಂತ ಇವ್ ಅದಕ್ಕೆ ಮಟನ್ ಅಂಗಡಿಯಲ್ಲಿ ಕೈಮ ಹೊಡ್ಸ್ಕೊಂಡ್ ಬಂದ್ಬಿಟ್ಟೆ ಆಮೇಲೆ ಇದ್ರ ಮೂಳೆ ಮುನ್ನೂರು ಗ್ರಾಮ್ ತಂದಿದ್ಯಾ ಮೂಳೆ ಮೂಳೆ ಇದು ನಲ್ಲಿ ತಗೊಂಬರಕ್ಕಾಗಲ್ಲ ನಿನ್ ಕೈಲಿ ನೋಡಿ ಈ ನಲ್ಲಿ ನಲ್ಲಿ ನಾನೇ ಹಾಕ್ಸ್ಕೊಂಡಿದ್ದು ಇದೆಷ್ಟೇ ಕೇಳ್ಗುರು ಎರಡು ಕೆ ಜಿ ಯಾವ್ದು ಇದು ಎರಡು ಕೆ ಜಿ ಐತೆ ಮುನ್ನೂರು ಗ್ರಾಮು ಪೀಸ್ ತೂಕಲ್ಲ ಇದು ಸ್ವಲ್ಪ ಮೂಳೆ ಹಾಕೊಂಬೇಕು ಸ್ನೇಹಿತರೆ ಈ ಕೈಮಗೆ ಈ ಮೂಳೆಯಲ್ಲಿರೋ ರಸ ಬಿಟ್ಕೊಂಡ್ರೆ ಕೈಮಗೆ ಸಕ್ಕದಾಗಿರುತ್ತೆ ಅಷ್ಟೇ ನಡೀರಿ ಮನೆಯಲ್ಲಿ ಗುರು ತೆಂಗಿನಕಾಯಿ ಮರ್ತ ಹೋಗಿದ್ದೀರಿ ಮಸಾಲೆ ರೋಸ್ಟ್ ಮಾಡಿ ಹೋಗಿ ಕೊಡೋ ಗುರು ಫಸ್ಟ್ ಲೂಸ್ ಫಸ್ಟ್ ಓಡು 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 ಅಲ್ಲ ತಿನ್ಬೇಕು ಓಡು ಬಿಟ್ಬಿಟ್ಟು ಅಲ್ಲೇ ಮಸಾಲೆಗೆ ತೆಂಗಿನಕಾಯಿ ಹಾಕೊಳ್ಳಿ ಸ್ನೇಹಿತರೆ ಅದು ಮರ್ತೋಗ್ಬಿಟ್ರಿ ಇಲ್ಲಿ ಯಾರೋ ನಮ್ಮ ಮಾವರು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಿದ್ರು ತೋರ್ತು ಮಕ್ಕ ಲೂಸ್ ಆಫ್ ಮೆಂಟ್ಲಿ ಇದು ಹೊಸಕೋಟೆ ತಾಲೂಕಿಗೆ ಗೊತ್ತು ಕರೆಕ್ಟ್ ಸುಳ್ಳು ಅಂತ ಕಮೆಂಟ್ ಮಾಡ್ರಿ ಗೊತ್ತಿರೋರು ಸ್ನೇಹಿತರೆ ಕಿವಿ ಎಲ್ಲಾರ್ಗೈತೆ ಮೇಲೆ ಮಾತಾಡಲಿ ಸ್ನೇಹಿತರೆ ಈಗ ಮಸಾಲೆ ಮಾತಾಡಲಿ ಸ್ನೇಹಿತರೆ ಕೈಮ ಒಡಿಸಿರೋದಕ್ಕೆ ಈಗ ಏನೇನು ಹಾಕ್ಬೇಕಂತ ಹೇಳ್ತಾ ಇದ್ದೀನಿ ನೋಡಿ ಗುರು ಉಪ್ಪು ಉಪ್ಪು ಸ್ನೇಹಿತರೆ ಇದನ್ನ ನಾವು ಇಲ್ಲಿ ಹೊಡಿಯಕ್ ಆಗಲ್ಲ ಟೈಮ್ ಆಗ್ಬಿಡ್ತೈತೆ ಅನ್ಬಿಟ್ಟು ಅಲ್ಲೇ ಹೊಡಿತಾ ಇದ್ದೀನಿ ಹಿಂಗೆ ಹೊಡಿಯಕ್ ಆಗಲ್ಲ ಈ ಮಟನ್ ಅಂಗಡಿಯಲ್ಲೇನೆ ಜಜ್ಜಿ ಬಿಜ್ಜಿ ಮಾಡ್ಕೊಂಡ್ ಬಂದಿದ್ದೀನಿ ಜಜ್ಜಿ ಬಿಜ್ಜಿ ಏನ್ ಪ್ರಜೋ ಕರೆಕ್ಟ್ ತಾನೆ ಧನಿಯಾ ಪುಡಿ ಆಯ್ತು ಕರದ ಪುಡಿ ಹೇಳಿಲ್ಲ ಹೇಳ್ಬೇಡ ನಾನು ಹೇಳಿದ್ಮೇಲೆ ಇನ್ನೇನು ಕೇಳ್ತೀನಿ ಏನ ಮಾವ್ ನೀನು ಪಾಪ ಜಲ್ಬಿಡ ಅವ್ರು ಬಾಯ್ ಕಡಲೆ ಹಿಟ್ಟು ಪುಡಿ ತೊಗೊಂಬರ್ಬೇಡ್ರಿ ಕಡಲೆ ಹಿಟ್ಟು ಬೀಜ ತೊಗೊಂಬಂದು ಮಿಕ್ಸಿಯಲ್ಲಿ ಹಾಕ್ಕೊಳ್ರಿ ಈ ಥರ ಹಿಂಗೆ ಮೇಲೆ ಹಿಂಗೆ ಉದುರಿಸ್ಕೊಳ್ರಿ ಕಡಲೆ ಹಿಟ್ಟು ಗೊತ್ತಿಲ್ಲ ನಿಮ್ಗೆ ಎಷ್ಟು ಮಾತಾಡ್ತೀನಿ ಮದ್ವೆ ಗಂಡು ಬರ್ತಾನೆ ಅಲ್ಲಿ ತೋರ್ಸಪ್ಪೇನು ಕಾರಿ ಬಿದ್ದೋಗ್ಬಿಡಂಗೈತೆ ಅಷ್ಟು ಜೋರಾಗಿ ಬರ್ತಾನೆ ಸ್ನೇಹಿತರೆ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಬೇಕು ಕೈಮಾಗೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಕೊಂಡು ಇದನ್ನ ಈಗ ಮಿಕ್ಸಿಯಲ್ಲಿ ಹಾಕೊಬೇಕು ಮಿಕ್ಸಿಯಲ್ಲಿ ಇನ್ನೊಂದು ರೌಂಡು ಚೆನ್ನಾಗಿ ರುಬ್ಕೊಬೇಕು ಇಲ್ಲಿ ಪಾಪ ಅಭಿಮಾನಿಗಳು ಬಾಯಲ್ಲಿ ನೀರು ಬಿಟ್ಕೊಂತವ್ರೆ ಬೆಳ್ಳುಳ್ಳಿ ಯಾವ್ದು ಕಲ್ಬೇಡಲ್ಲ ಈ ಪೆಂಗ ಕಾಲತ್ರ ಎಗರಿಸ್ಬಿಟ್ಟಿದ್ದೆ ನೋಡಿ ಜಾಸ್ತಿ ಗಂಡು ಬರ್ತಾರೆ ನೋಡಪ್ಪ ಅಲ್ಲಿ ವೆಲ್ಕಮ್ ಮಾಡ್ರಪ್ಪ ಗಂಡು ಸತೀಶ್ ಬರ್ಬೇಕಪ್ಪ ನಮ್ಮ ಸತೀಶ್ ಏನು ಸಂತೋಷಕ್ಕೆ ನಗೀತಾನೆ ಅಪ್ಪ ಮಕ್ಕ ನೋಡ್ರಿ ಇಲ್ಲಿ ಕಡೆ ಬರ ಬಂದ್ಬಿಟ್ಟೈತೆ ನೋಡ್ರಿ ಮಕ್ಕ ತೋರ್ಸಪ್ಪ ಅಲ್ಲಿ ಸ್ನೇಹಿತರೆ ಆಗ್ಲೇ ಗ್ರೀನ್ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನ ಸ್ವಲ್ಪ ಹಾಕೊಬೇಕು ಹಾಕ ಹಾಕ್ತಾ ಇದ್ದೀನಿ ಬೇಡ ಅಂದಿದ್ದೆ ಅದು ಜಾಸ್ತಿ ಆಯ್ತು ಮೆಣಸಿನ್ಕಾಯಿ ಹಾಕಿಲ್ಲ ಅದು ಕಾರ ಏನೇನು ಸುರಿ ಇದಕ್ಕೆ ಹಾಕಿದ್ದು ಮಸಾಲೆ ಮಾಡಿದ್ದು ಕೊತ್ತಂಬರಿ ನೀಟಾಗ ತೋರಿಸ್ಬೇಕು ಅವರು ಮಾಡ್ತಾರಲ್ಲ ಇವಾಗ ನಮ್ಮ ಸ್ನೇಹಿತರು ನೋಡ್ತಾ ಇರ್ತಾರಲ್ಲ ಮರಿ ಮಸಾಲೆ ಅಂತ ತೋರಿಸ್ಬಿಟ್ರಿ ಅವ್ರು ಹಾಕೊಂಡು ಹೋಗ್ಬೇಕಲ್ಲ ಏನೇನಂತ ಅದ ಹೇಳಲ್ಲ ಈ ಪೆಂಗ ಇಲ್ಲ ತೋರಿಸ್ರಣ ತೋರಿಸಿದ್ರ ಏನೋ ಬಾಂಡಿನ ಹುಲಿ ಎತ್ಕೊಂಬಂದಂಗೆ ಎತ್ಕೊಂಬರ್ತಿರ್ಲಿ ಏನೋ ಬರ್ಲಾಗ್ತಾನೆ ಅಂತೀರ ನೋಡೋಣ ಎಣ್ಣೆ ಶುದ್ಧ ಮಾಣ ನೈ ಸಾಸ್ವೆ ಎಣ್ಣೆಕಾಯಿ ನಿರ್ಮರಿ ಕಾಯಿ ಈಗ ನಲ್ಲಿ ಮೂಳೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಮಟನ್ ಬರೀ ಮೂಳೆ ಹಾಕ್ತಾ ಇದ್ದೀನಿ
ಬೆಂಕಿ ಮಾತ್ರ ನಂಬರ್ ಒನ್ ಉರಿತೈತಪ್ಪ. ಸ್ನೇಹಿತರೆ ಆಗ್ಲೇ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದೀನಿ. ಅದೇ ಬಾಂಡ್ಲಿ ಬಿದ್ದೋಗ್ಬಿಡಂಗೈತೆ ಇದು ಮಿಸ್ಟೇಕ್ ಅಗ್ಲಾಗ್ಬಿಟ್ಟೈತೆ. ತರ್ಬಿಡಿ ಧನಿಯಾ. ಉಪ್ಪು ಸ್ವಲ್ಪ ನೀರು ಹಾಕೊಬೇಕು. ಈ ಚೆನ್ನಾಗಿ ಒಂದು 15-20 ನಿಮಿಷ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಈಗ ಇದು ಇಲ್ಲಿ ಕಷ್ಟ ಬಿದ್ದು ಮಾಡ್ತೇನೆ, ಇಲ್ಲ ಸುಮ್ಮನೆ ಕೆಲ್ಸಕ್ಕೆ ಬರ್ತಿದ್ದ ಮಾತುಗಳು ಮಾತಾಡ್ತವ್ರೆ ನೋಡಿ ಸ್ನೇಹಿತರೆ. ಅಲ್ಲಿ ಸುಮ್ಮನೆ ಅವ್ರೆ ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಹಾಕೊಬೇಕು. ಇನ್ನು ಚಿಕ್ಕ ಟೋಪಿ ಹತ್ತಲ್ಲ ಟೋಪಿ ಲೋಣ ಇಷ್ಟು ಮಾಡು ಸರಿ ನೋಡ. ಯಾರು ರಘುನ ಕಾಮಣ್ಣ ಇದ್ದಂಗೆ ಅಂತ ಕಾಮೆಂಟ್ ಹಾಕ್ಬಿಟ್ಟವ್ರಪ್ಪ. ಫೋನ್ ಮಾಡಿದ್ನಂತೆ ಅವನು, ಬಾ ಅವತಾರ ಫಿಲಿಂ ಹೋಗೋಣ ಅಂತ. ಇವ್ ನಿಂತ್ಕೊಂಡು ಅಪ್ಪಿ ಕೊಡ, ನೀನೆ ಅವತಾರ ಇದ್ದಂಗಿದ್ಯ ಹೋಗ ಮಾತಾಡ್ತಾರ ಬೇರೆ ಬಗ್ಗೆ ಅದೇನೋ ಗೊತ್ತಿಲ್ಲ. ಉಂಡೆಗಳು ಇದು ವಿಡಿಯೋದಲ್ಲಿ ಹಿಂಗ್ ಕಾಣಿಸ್ತೈತೆ ಗೊತ್ತೈತೆ. ಸೇಮ್ ಕಜ್ಜಾಯ ಮಾಡೋವಾಗ ಮನೆಯಲ್ಲಿ ತಟ್ತಾರೆ ನೋಡ್ ಹಂಗೆ ಕಜ್ಜಾಯ ಪಾಕ. ಸೂರಿ ಚೆನ್ನಾಗಿ ಮಾಡ್ತಾರೆ ನೋಡ್ರ ಮಾಡೋ ಕೈಯಲ್ಲಿ. ಸ್ನೇಹಿತರೆ ಈ ಮಸಾಲೆ ಚೆನ್ನಾಗಿ ಇವಾಗ ಬಾಯ್ಲ್ ಆಗಿದೆ, ಈಗ ಹಾಕ್ತಾ ಇದೀನಿ. ಚೆನ್ನಾಗಿ ಕುದಿಬೇಕು, ಬರೇ ಮೆತ್ತಗೆ ಬಿಡು, ಬಿಟ್ಕೊಂಡು ಬಿಡ್ತೈತೆ. ಸ್ವಲ್ಪ ನೀರು ಹಾಕ್ಬೇಕು, ಪೇವಿಕಿಗೆ ಹಾಕ್ಬಿಟ್ಟು ಅನ್ಸಿದ್ದೀನಿ ನನ್ನ ಗುಡ್ಡಕ್ಕೆ. ಮಗ ನೀರು ಕೊಡು ಸ್ವಲ್ಪ ಲೈ ತಾಸ್ತಿ ಬಿಡ್ಬೇಡ. ಮಗೆ ಸಾಕು 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 ಮಗು ಸಾಕು ಬಿಡು ಸಾಕು ಬಿಡು. ಇಪ್ಪ ಹಾಕದ್ಮೇಲೆ ತಿರ್ಗಾ ತಿರ್ಸಕ್ಕಾಗಲ್ಲ, ಇದು ತಿರ್ಸ್ಬಾರ್ದು. ಅದನ್ನು ಇಲ್ಲಿ ತಟ್ಟೆ ಮುಚ್ಚೋದು ಅಷ್ಟೇ ತಾನೆ, ದಮ್ಮಾಗ್ಬಿಡು ಬೆಂಕಿ ಹತ್ತಿ ಹಾಕಿದ್ರೆ ಒಳ್ಳೇದು. ಇದು ಜಾಗ ಇರೋ ಜಾಗದಲ್ಲಿ ತಳ್ಳ್ರಿ ಅದನ್ನ. ಸ್ನೇಹಿತರೆ ಕೈಮ ಉಂಡೆಗಳೆಲ್ಲ ಹಾಕಿದೀವಿ ಮಸಾಲೆ ಒಳಗಡೆ, ಅದನ್ನ ಚೆನ್ನಾಗಿ ಬೇಯೋವರೆಗೂ ಏನು ಮುಟ್ಟಬಾರ್ದು, ಕದಲಿಸಬಾರ್ದಂತೆ. ಏನ ಕದಲಿಸಬಾರ್ದಂತೆ, ಕದಲಿಸಿದ್ರೆ ಬಿಟ್ಕೊಂಡ್ ಬಿಡ್ತೈತೆ ಅಂತ. ನಾವ್ ಮಾಡ್ತಾರೆ ವಿಲೇಜ್ ಕುಕ್ಕಿಂಗ್, ಹಳ್ಳಿ ತರನೆ ಮಾತಾಡ್ಬೇಕು. ಇವ್ನು ಮಾತಾಡೋ ಮುಚ್ಚಿರಿ ಅದ್ರ ಮೇಲೆ ಒಂದು ಎಷ್ಟು ಒಂದ್ ಅವರ್ ಆಗ್ಬೇಕು ಅದು. ಎರಡ್ ಅವರ್ ಬಿಡು, ಕದ್ಲಿಸ್ತಾ ಇದೆಯಲ್ಲ, ಏನು ಕದ್ಲಿಸ್ಬೇಡ. ಕದ್ಲಿಸ್ತಾವನೆ ಉಪ್ಪು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಸ್ನೇಹಿತರೆ. ಉಪ್ಪು ಹಾಕ್ತಾ ಇದೀನಿ, ಟೇಸ್ಟ್ ಮಾಡ್ಬೇಕು ರುಚಿಗೆ. ತಕ್ಕ ಉಪ್ಪು ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಲ್ಲಿ ಒಂದ್ ಕೈ ಜಾಸ್ತಿ. ಎಕ್ಸ್ಪೋರ್ಟ್ ಖಾರ ಯಾರಾಗ್ತದ ನಮ್ಮ ಅವನ. ಸ್ನೇಹಿತರೆ ನಮ್ ರಘುದು ಹೊಸ ಪ್ರಯೋಗ ಇದು, ಕೈಮ ಉಂಡೆಗಳು ಮಾಡಿರೋದು ಫಸ್ಟ್ ಟೈಮು. ಎಲ್ಲಾನು ಕೇಳ್ಕೊಂಡು ನಮ್ಮ ಅಕ್ಕನ ಕೇಳ್ಕೊಂಡು ಕೇಳ್ಕೊಂಡು ಮಾಡ್ದ. ನೋಡೋಣ ತಿಂದ್ಮೇಲೆ ಟೇಸ್ಟು. ಹಾಕಿದ್ದೀನಿ ರಮ್ಮ, ಕದ್ಲಿಸ್ಬಾರ್ದಂತೆ ಕದ್ಲಿಸ್ತಾ ಇದೆಯಲ್ಲ, ಕದ್ಲಿಸ್ಬಾರ್ದಂತ. ಏನ ಏನು ಕದ್ಲಿಸ್ಬಾರ್ದಂತ ಹೇಳ್ತಾನೆ ಸ್ನೇಹಿತರೆ. ಫೈನಲ್ ಟಚ್ ಅಲ್ಲಿ ಕೊತ್ತಂಬರಿ ಸ್ವಲ್ಪ ಸಬ್ಬಕ್ಕಿ ಎಣ್ಣೆ ಇಟ್ಟಲ್ಲಿ ಕದ್ಲಿಸ್ಬಿಟ್ಟು ನೋಡಕು. ಕದಲ್ಸೋ ನೀನ್ ಕದಲ್ಸಾಗಿ ನೆಡ್ದಿನೋದ್ರಪ್ಪ.
ಸ್ನೇಹಿತರೆ ವಿಲೇಜ್ ಕುಕಿಂಗ್ ನಾಟಿ ಸ್ಟೈಲ್ ಇದು ಯಾವ್ದೋ ಈ ಹೆಗ್ಲಂಗ್ ಬಂದಾಗ ಇಷ್ಟ ಅಲ್ಲ ಸ್ನೇಹಿತರೆ ಕೈ ಮುಂಡೆ ರೆಡಿ ಆಗಿದೆ ಇವಾಗ ಸ್ನೇಹಿತರೆ ಕೈ ಮುಂಡೆ ಎಲ್ಲ ರೆಡಿ ಆಗೈತೆ ಇವಾಗ ತಿನ್ನೋದೊಂದೇ ಬಾಕಿ ಒಂದು ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ ಬಿಸಿ ಸ್ನೇಹಿತರೆ ರಘುವ್ರ ಅಮ್ಮ ಮಾಡ್ತಾ ಇದ್ರು ಅಲ್ಲಿ ತಿಂದಿದ್ದೆ ಅಷ್ಟೇ ನಾನು ಕೈ ಮುಂಡೆ ಸೆಕೆಂಡ್ ಬೇರೆಯವ್ರು ಮಾಡಿರೋದು ತಿಂದಿದ್ದು ಅವ್ನು ಮಾಡಿರೋದನ್ನೇ ಬೇರೆ ಲೆವೆಲ್ ಐತೆ ತಿನ್ನಕ್ ಮಾತ್ರ ಸ್ವಲ್ಪ ಕಷ್ಟ ಮಾಡೋದಿದು ರಿಸ್ಕ್ ಕೆಲ್ಸನೆ ಮಾಡೋರು ಟ್ರೈ ಮಾಡ್ಬೋದು ತಿನ್ನೋ ನನ್ನ ಹತ್ರ ಎಲ್ಲ ತಿನ್ನಲ್ಲ ಲೂಸು ಚೆನ್ನಾಗಿ ಬೆಂದಿದೆ ತೋರಿಸ್ಬೇಕಲ್ಲ ಬೆಂದೈತೆ ಅಂತ ನಾನು ಹೇಳಿದ್ದೀನಲ್ಲ ಅದೇ ನೀನು ಹೇಳೋದು ಭಯ ಇಲ್ಲ ಸಖತ್ತಾಗೈತೆ ಸ್ನೇಹಿತರೆ ನಾನೆಲ್ಲ ಬಿಟ್ಕೊಂಡು ಬಿಡ್ತೈತೆ ಅನ್ಕೊಂಡಿದ್ದೆ ಉಂಟೆಗಳು ಕಟ್ಬಿಟ್ಟು ಬಿಡೋವಾಗ ಅದ್ರೊಳಗಡೆ ಆದರೂ ಏನಾಗಿಲ್ಲ ಒಂದು 45 ನಿಮಿಷ ಬೇಯಿಸ್ಕೊಂಡ್ವಿ ಬೇರೆ ಲೆವೆಲ್ ಅಪ್ಪೇ ತಗೋಪೇ ಹೌದಾ ಮುದ್ದೆ ಹೇಳಿದ್ರೆ ಮುದ್ದೆ ಎತ್ಕೊಂಡ್ಬರ್ತಾ ಮುದ್ದೆ ಒಂದು ಹತ್ತು ಮಾಡಿಸ್ಕೊಂಡು ಬಂದ್ಬಿಡೋಕ್ಕಾಗಿಲ್ಲ ಸರ್ ತಿನ್ನು ಮನೇಲಿ ಮಾಡ್ಕೊಂಡು ತಿನ್ ನೋಡ್ರಿ ಖಾರ ಒಂದು ಮಕ್ಕಳಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಈ ವೆದರ್ ಗೆ ಅದ್ಭುತ ಸೂಪರ್ ಆಗಿದೆ ಏನೋ ಉಂಗ್ರ ಅಷ್ಟ ಆಗ್ಬಿಟ್ಟಿದ್ಯಾ ಒಂದೂವರೆ ತಿಂಗಳು ನಾವು ಜೂನಿಯರ್ ಗೋಲ್ಡ್ ಮ್ಯಾನ್ ಆಗ್ಬಿಟ್ಟವನಪ್ಪ ಅಯ್ಯ ನಮ್ಮ ಸೀನಿಯರ್ ಸಿಸ್ಟನ್ ಅಲ್ಲ ನಾನು ಸೀಸನ್ ಗೊತ್ತ ಖಾರ ಜಾಸ್ತಿ ಐತೆ ಸಕ್ಕತ್ತಾಗೈತೆ ಅಣ್ಣ ಒಂದು ತಿಂಗಳಾದ್ಮೇಲೆ ಬಂದು ತಿಂದು ಚೆನ್ನಾಗಿ ಮಾಡಿದ್ದೆ ಎಲ್ಲ ಹೋಗಿ ಬಿಡು ಅದು ಮರ್ಸ್ಕೊಡ್ತೀನಿ ಹೋಗು ತಪ್ಪು ಮಾಡ್ತಂತೆ ಸ್ನೇಹಿತರೆ ಕೈಮ ಸಾಂಬಾರು ಮಾಡವ್ರೆ ಉಂಡೆ ಮಾಡಿ ಚೆನ್ನಾಗೈತೆ ಸೂಪರಾಗಿ ಬೆಂದೈತೆ ಹಂಗೆ ಸಕ್ಕತ್ತಾಗೈತೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಚೆನ್ನಾಗಿ ಬೆಂದಿದೆ ಕೂಡ ಈ ಕ್ಲೈಮೇಟ್ಗೆ ಮಸಾಲೆ ಹತ್ಕೊಂಡು ಇದಕ್ಕೇನು ಪರೋಟ ಮುದ್ದೆ ಏನಾದ್ರು ಇದ್ದರೆ ತುಂಬ ಚೆನ್ನಾಗಿದ್ದರು ಜ್ಯೂಸ್ ಇದ್ದಿದ್ರೆ ಸ್ನೇಹಿತರೆ ನೀಟಾಗಿ ನಮ್ಮ ರಘು ತೋರ್ಸವನೆ ಯಾವ ಥರ ಮಾಡೋದು ಅಂದ್ಬಿಟ್ಟು ನೀಟಾಗಿ ನೋಡ್ಕೊಂಡು ಮನೇಲಿ ಮಾಡ್ರಿ ಚಿಕನಲ್ಲೂ ಮಾಡ್ಬೋದಂತ ಇದು ನಮ್ಮ ರಘು ಮಟನ್ ತಂದಿದ್ದು ಮಟನಲ್ಲಿ ಮಾಡೋವನೆ ಏನೇನು ಹಾಕವನ ಅದನ್ನ ನೀಟಾಗಿ ನೋಡ್ಬಿಟ್ಟು ಮಾಡ್ಕೊಂಡು ತಿಂದ್ರಿ ಎಂಜಾಯ್ ಮಾಡ್ರಿ ಇನ್ನೊಂದು ಹೇಳಿ ನಿದ್ದೆ ಮಾಡ್ರಿ ಟೈಮ್ ಆಯ್ತು ನಾವು ಮಾಡ್ಕೊಂಡು ತಿಂದ್ರಲ್ಲ ಇವ್ನು ಇರಲಿಲ್ಲಲ್ಲ ಚೆನ್ನಾಗಿ ಬಂದಿತ್ತು ಅದನ್ನು ಹ್ಞೂ ಚೆನ್ನಾಗಿ ಬಂದಿತ್ತು ಏನು ಏನು ನಾಟಿ ಕೊಡಿ ರಸಭರಿತ ತುಪ್ಪ ಓ ತೋರ್ತು ತೋರ್ತು ಸ್ವರ್ಗ ಗುರು ಏನು ಇದು ಕುರಿದ ಏನಪ್ಪ ಇಷ್ಟಪ್ಪ ಸ್ವಾಮಿ ಏನ್ ಬಾಯ್ ತುಂಬೋಯ್ತಪ್ಪ ಲೈ